ಏನು ಮೈಸೂರಲ್ಲಿ ದೊಡ್ಡ ಮಟ್ಟದ ದಸರಾ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಅಂತ ಕರೆಸ್ಕೊಂಡ್ರೆ ಚಾಮರಾಜನಗರದಲ್ಲೂ ಕೂಡ ಒಂದು ಮಿನಿ ದಸರಾ ನಡೆಯುತ್ತೆ ಪ್ರತಿ ವರ್ಷವೂ ಕೂಡ ಅದು ನೆನ್ನೆಯೂ ಅದ್ದೂರಿ ಚಾಲನೆ ಸಿಕ್ತು ಅಲ್ಲಿನ ದಸರಾದ ದಸರಾಕ್ ನೋಡ್ಕೊಂಡು ಬರೋಣ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕೋವಿಡ್ ಬಳಿಕ ಈ ಬಾರಿ ಅದ್ದೂರಿಯಾಗಿ ದಸರಾ ಆಚರಣೆಯನ್ನು ಮಾಡಲಾಗ್ತಾ ಇದೆ ಇದರ ಅಂಗವಾಗಿ ಜಿಲ್ಲಾಡಳಿತ ಭವನ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿತ್ತು ಯುವ ಸಮೂಹ ಫ್ಲವರ್ ಶೋಗೆ ಮನಸುತ್ತಿದ್ದು ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡು ಖುಷಿಪಟ್ಟರು ಖುಷಿ ಪಟ್ರು ದಸರಾ ಫಲಪುಷ್ಪ ಪ್ರದರ್ಶನದ ಕೇಂದ್ರ ಬಿಂದುವಾಗಿರುವುದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಮೈಸೂರು ಒಡೆಯರ ಪ್ರತಿಮೆ ಹೂವಿನಲ್ಲಿ ಅಲಂಕರಿಸಿರುವ ವೆಂಕಟರಮಣ ದೇವಾಲಯ ತ್ರಿವರ್ಣ ಧ್ವಜ ಕಣ್ಮನ ಸೆಳಿತಾ ಇದೆ ಅದೇ ರೀತಿ ವಿವಿಧ ಇಲಾಖೆಗಳಿಂದ ಮಳಿಗೆಗಳನ್ನು ತೆರೆಯಲಾಗಿದ್ದು ಮುಂದಿನ ಮೂರು ದಿನಗಳವರೆಗೆ ಪ್ರದರ್ಶನ ಇರುತ್ತೆ ದಸರಾ ಅಂಗವಾಗಿ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆಯನ್ನು ಸಹ ಏರ್ಪಡಿಸಲಾಗಿತ್ತು ಇದನ್ನೆಲ್ಲ ನೋಡಿ ಜಿಲ್ಲೆಯ ಜನತೆಯ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಾ ಇತ್ತು ಹೂವಿನ ಅಲಂಕಾರಗಳು ತುಂಬಾನೇ ಅದ್ಭುತವಾಗಿದೆ ನಮ್ಮ ದೇಶದ ಫ್ಲಾಕ್ ಕೂಡ ಹಾಕಿದ್ದಾರೆ ಅದು ತುಂಬಾ ಅದ್ಭುತವಾಗಿದೆ ಮತ್ತೆ ವೆಂಕಟರಾಮಾಯಣ ಸ್ವಾಮಿ ದೇವರದು ಕೂಡ ಅದು ಹೂವಲ್ಲೇ ಮಾಡಿದ್ದಾರೆ ಅದು ಕೂಡ ನಮಗೆ ತುಂಬಾ ಮನೆ ಸೆಳೆತಾಗಿದೆ ಅದು ಚೆನ್ನಾಗಿದೆ ಅದ್ಭುತವಾಗಿದೆ ಮತ್ತೆ ರೈತರು ಏನು ಉತ್ಪಾದನೆ ಮಾಡ್ತಾ ಇದ್ದಾರೋ ಅದನ್ನು ಕೂಡ ತಂದ್ ಹಾಕಿದ್ದಾರೆ ಅದು ನೋಡಕ್ಕೆ ತುಂಬಾ ಅದ್ಭುತವಾಗಿದೆ ಮತ್ತೆ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಳೆದ ಎರಡು ವರ್ಷದಿಂದನೂ ಇದಿರಲಿಲ್ಲ ಈ ತರ ನಾವು ಮೈಸೂರಲ್ಲಿ ಮಾತ್ರ ನೋಡ್ತಾ ಇದ್ವಿ ಬಟ್ ಈಗ ಈಗಿರೋ ಸಿಚುವೇಶನಲ್ಲಿ ಅಲ್ಲಿ ಮೈಸೂರಲ್ಲಂತೂ ಹೋಗಿ ನಾವು ನೋಡೋದಕ್ಕಾಗಲ್ಲ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚು ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನಮಗೆಲ್ಲ ಪುನೀತ್ ಅಂತ ಹೇಳಿದ್ರೆ ಏನೋ ಒಂದ್ ತರ ಅದ್ಭುತ ಸುಂದರ ಸಡಗರ ಎಲ್ಲೇ ಹೋದ್ರು ಕೂಡ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀವಿ ಪುನೀತ್ ರಾಜ್ಕುಮಾರ್ ಸರ್ ನೋಡಬೇಕು ಅಂತ ಸೊ ಅದೇ ರೀತಿ ಇಲ್ಲೂ ಅಷ್ಟೇ ನಮ್ಮ ಅಪ್ಪು ಸರ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಟ್ಟಾರೆ ಈ ಬಾರಿ ಮೈಸೂರಿನಲ್ಲಿ ಅಲ್ಲದೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿಯೂ ಕೂಡ ಬಹಳ ಅದ್ದೂರಿಯಾಗಿ ಆಯೋಜನೆ ು ಇನ್ನೂ ಮೂರು ದಿನಗಳ ಕಾಲ ಜಿಲ್ಲೆಯ ಜನ ದಸರಾ ಸಂಭ್ರಮವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ ವಿಜಯ್ ಕುಮಾರ್ ಪಬ್ಲಿಕ್ ಟಿವಿ ಚಾಮರಾಜನಗರ